हलो फ्रेंड्स वेलकम बैक टू सुपमम प्रिया सो नं विद्या कमेंटली कानवत प्रेग्नेंसी टेस्ट मे नं प्रेग्नेंसी टेस्ट सेकेंड लाइन मसुक बंतु अरे लाइट आगे फेंट आगे बंतु सो अर्थ ऐन कौ सो नन ऑलरेडी रिप्लाई नन अन्सर बैंक वीडियो मे बी तुम जन हेल्प आगबूद या तुम जन बैंक डाउट है प्लस नानू सेकेंड टाइम प्रेग्नेंसी टेस्ट नं कूड़ा हे लाइट आगे बंद सो मे बी नन एक्सपीरियंस कूड़ा शेयर मे आगते प्लस यारीगू डाउट सो सावे कूड़ा आगते अंत अंदोन मीनि सो बे डाउट अथवा बे अरे आसक्ति वीडियो एंड तनक नो सो वीडियो स्टार्ट सो प्रेग्नेंसी टेस्ट मुंचे ये थिंग्स मेनली थ्री थिंग्स मैंडलू ये निम्म पीरियड साइकल अंदर निम्म पीरियड एक्साक्ट 30 डेस गे इद्रे अथवा 28 डेस इंद 30 डेस ओळगे निम्म पीरियड अंदर एव्री मंथ निम्गे एक्साक्ट 30 डेस गे आगता इद्रे आ टाइम अल्ली नीवु पीरियड मिस आद 1 वीक आद मेले माडिद्रे हेच्चु ओळ्ळेदु याकंद्रे ई टाइम अल्ली करेक्ट रिजल्ट बरुव चांसस् हेच्चु ಸೆಕೆಂಡಾಗಿ ನಿಮ್ಮ ಪೀರಿಯಡ್ ಸ್ವಲ್ಪ ಇರ್ರೆಗ್ಯುಲರ್ ಇದ್ದರೆ ಅಂದರೆ 30 ಡೇಸ್ 32 ಡೇಸ್ 35 ಡೇಸ್ ಈ ಥರ ನಿಮಗೆ ಸ್ವಲ್ಪ ಇರ್ರೆಗ್ಯುಲರ್ ಪೀರಿಯಡ್ ಇದ್ದರೆ ಆ ಟೈಮಲ್ಲಿ ನೀವು ಪೀರಿಯಡ್ ಮಿಸ್ ಆದ 10th ಅಥವಾ 15 ಡೇಸ್ ಆದಮೇಲೆ ಕೂಡ ಮಾಡಿದರೆ ಕರೆಕ್ಟ್ ರಿಸಲ್ಟ್ ಸಿಗುವ ಚಾನ್ಸಸ್ ಉಂಟು ಸೋ ಇದು ಬಂದು ಮೊದಲನೇ ಥಿಂಗ್ ಎರಡನೇ ಥಿಂಗ್ ಮಾರ್ಕೆಟಲ್ಲಿ ತುಂಬ ಟೈಪ್ದು ನಮಗೆ ಸ್ಟ್ರಿಪ್ ಸಿಗ್ತದೆ ಪ್ರೆಗ್ನೆನ್ಸಿ ಸ್ಟ್ರಿಪ್ ಟೆಸ್ಟ್ ತುಂಬ ಟೈಪ್ದು ಸಿಗುತ್ತೆ ಸೋ ಯಾವುದಾದ್ರು ನೀವು ತರುವಾಗ ಅದರ ಇನ್ಸ್ಟ್ರಕ್ಷನ್ ಮೊದಲೇ ಓದಿ ಅಂದರೆ ನೀವು ಟೆಸ್ಟ್ ಮಾಡುವ ಮುಂಚೆ ಕರೆಕ್ಟಾಗಿ ಇನ್ಸ್ಟ್ರಕ್ಷನ್ ಓದಿ ಯಾವುದರ ಇನ್ಸ್ಟ್ರಕ್ಷನ್ ಅಂದರೆ ನೀವು ಎಷ್ಟು ಡ್ರಾಪ್ಸ್ ಯೂರಿನ್ ಅನ್ನು ಹಾಕಬೇಕು ಅಂದರೆ ಕೆಲವದರಲ್ಲಿ 2 ಡ್ರಾಪ್ಸ್ ಹಾಕಿದ್ರೆ ಆಗುತ್ತೆ ಕೆಲವದರಲ್ಲಿ 3 ಡ್ರಾಪ್ಸ್ ಹಾಕಿದ್ರೆ ಆಗುತ್ತೆ ಕೆಲವದರಲ್ಲಿ 4 ಡ್ರಾಪ್ಸ್ ಹಾಕಿದ್ರೆ ಕೂಡ ಆಗುತ್ತೆ ಸೋ ಸರಿಯಾಗಿ ಇನ್ಸ್ಟ್ರಕ್ಷನ್ ಅನ್ನು ಓದಿ ಎಷ್ಟು ಡ್ರಾಪ್ಸ್ ಹಾಕಬೇಕು ಸೆಕೆಂಡ್ ಆಗಿ ಎಷ್ಟು ನಿಮಿಷ ಆದಮೇಲೆ ಎಷ್ಟು ಟೈಮ್ ಆದಮೇಲೆ ರಿಸಲ್ಟ್ ಅನ್ನು ಓದಬೇಕು ಅಂತ ಯೂಶುವಲಿ ಆಫ್ಟರ್ 2 ಟು 3 ಮಿನಿಟ್ಸ್ ಅಲ್ಲೇ ನಾವು ರಿಸಲ್ಟ್ ಓದ್ ಅಂದ್ರೆ ಆಫ್ಟರ್ 2 ಟು 3 ಮಿನಿಟ್ಸ್ ಒಳಗೆ ರಿಸಲ್ಟ್ ಓದಬಹುದು ಸೋ ಒಂದೊಂದು ಸ್ಟ್ರಿಪ್ ಅಲ್ಲಿ ಒಂದೊಂದು ರೀತಿ ಇರುತ್ತೆ ಸೋ ಕರೆಕ್ಟ್ ಆಗಿ ಓದಿ 2 ನಿಮಿಷ ಆದಮೇಲೆ ಓದಬೇಕಾ 3 ನಿಮಿಷ ಆದಮೇಲೆ ರಿಸಲ್ಟ್ ಅನ್ನು ಓದಬೇಕಾ ಕೆಲವರು ಏನು ಮಾಡ್ತಾರೆ ಜಸ್ಟ್ ರಿಸಲ್ಟ್ ಅಂದ್ರೆ 2 ರಿಂದ 3 ಡ್ರಾಪ್ಸ್ ಹಾಕಿ ಆಫ್ಟರ್ 10 15 ಮಿನಿಟ್ಸ್ ಆದಮೇಲೆ ಬಂದು ಓದಿದ್ರೆ ಆ ಟೈಮ್ ಅಲ್ಲಿ ಫಾಲ್ಸ್ ರಿಸಲ್ಟ್ ಸಿಗುವ ಚಾನ್ಸಸ್ ಉಂಟು ಯಾಕೆಂದ್ರೆ ತಪ್ಪು ರಿಸಲ್ಟ್ ಸಿಗುವ ಚಾನ್ಸಸ್ ಉಂಟು ಸೋ ಆ ಕಾರಣ ಸರಿಯಾಗಿ ಓದಿ ಎಷ್ಟು ಡ್ರಾಪ್ಸ್ ಯೂರಿನ್ ಹಾಕಬೇಕು ಪ್ಲಸ್ ಎಷ್ಟು ಟೈಮ್ ಆದಮೇಲೆ ರಿಸಲ್ಟ್ ಅನ್ನು ಓದಬೇಕು ಅಂತ ಮೂರನೇದಾಗಿ ನೀವು ಯಾವಾಗಲೂ ಯೂರಿನ್ ಅಂದ್ರೆ ಪ್ರೆಗ್ನೆನ್ಸಿ ಟೆಸ್ಟ್ ಮಾಡಿಸುವಾಗ ಅರ್ಲಿ ಮಾರ್ನಿಂಗ್ ಸ್ಯಾಂಪಲ್ ತಗೊಂಡ್ರೆ ಹೆಚ್ಚು ಒಳ್ಳೆಯದು ಅಂದ್ರೆ ನೀವು ಬೆಳಿಗ್ಗೆ ಎದ್ದ ತಕ್ಷಣ ಈ ಒಂದು ಟೆಸ್ಟ್ ಅನ್ನು ಮಾಡಿದ್ರೆ ಕರೆಕ್ಟ್ ಆಗಿ ರಿಸಲ್ಟ್ಸ್ ಆಗುವ ಚಾನ್ಸಸ್ ತುಂಬಾ ಹೆಚ್ಚು ಸೋ ಆ ಕಾರಣ ಅರ್ಲಿ ಮಾರ್ನಿಂಗ್ ನೀವು ಸ್ಯಾಂಪಲ್ ಅನ್ನು ತಗೊಂಡು ಟೆಸ್ಟ್ ಮಾಡಿದ್ರೆ ಪಾಸಿಟಿವ್ ಅಥವಾ ಸರಿಯಾಗಿ ರಿಸಲ್ಟ್ ಬರುವ ಚಾನ್ಸಸ್ ಉಂಟು ಸೋ ಇದು ಬಂದು ಮೊದಲನೇ ಅಂಶ ನಾವು ನೋಡುವ ನಾವು ಪ್ರೆಗ್ನೆನ್ಸಿ ಟೆಸ್ಟ್ ಅನ್ನು ಹೇಗೆ ಓದುವುದು ಅಂತ ಸೊ ನಿಮ್ಮ ಎಲ್ಲರಿಗೂ ಗೊತ್ತುಂಟು ಆ ಪ್ರೆಗ್ನೆನ್ಸಿ ಸ್ಟ್ರಿಪ್ ಅಲ್ಲಿ ಎರಡು ಲೈನ್ಸ್ ಅಂದ್ರೆ ಎರಡು ಪಾಯಿಂಟ್ಸ್ ಇರುತ್ತೆ ಸಿ ಮತ್ತೆ ಟಿ ಎರಡು ಎರಡು ಲೈನ್ ಸಿ ಮತ್ತೆ ಟಿ ಡಾರ್ಕ್ ಆಗಿ ಬಂದ್ರೆ ಪಾಸಿಟಿವ್ ಎಂದು ಅರ್ಥ ಒಂದು ವೇಳೆ ಖಾಲಿ ಸಿ ಬಂದು ಟಿ ಜಾಗದಲ್ಲಿ ಏನು ಕಾಣದಿದ್ರೆ ಅದು ನೆಗೆಟಿವ್ ಎಂದು ಅರ್ಥ ಒಂದು ವೇಳೆ ಎರಡು ಕಾಣದಿದ್ರೆ ಅದು ಇನ್ವ್ಯಾಲಿಡ್ ಅಂದ್ರೆ ಒಂದೇ ನೀವು ಮಾಡಿದ್ದು ಚೆಕ್ ಮಾಡಿದ್ದು ರೀತಿ ಸರಿಯಿಲ್ಲ ಅಥವಾ ಆ ಸ್ಟ್ರಿಪ್ಪೇ ಸರಿಯಿಲ್ಲ ಅಂತ ಅನ್ಕೊಳ್ಳಬಹುದು ಸೋ ಒಂದು ವೇಳೆ ನೀವು ಚೆಕ್ ಮಾಡುವಾಗ ಎರಡು ಲೈನ್ ಬರೆದಿದ್ರೆ ಆ ಟೈಮ್ ಅಲ್ಲಿ ನೀವು ಒಂದು ಹೊಸ ಸ್ಟ್ರಿಪ್ ತಂದು ಪುನಃ ರಿಪೀಟ್ ಮಾಡಬೇಕಾಗುತ್ತೆ ಸೋ ಇದು ಬಂದು ನಾವು ಹೇಗೆ ನಮ್ಮ ಪ್ರೆಗ್ನೆನ್ಸಿ ಸ್ಟ್ರಿಪ್ ಅನ್ನು ಓದುವುದು ಅಂತ ಒಂದು ಸ್ತ್ರೀ ಪ್ರೆಗ್ನೆಂಟ್ ಆಗುವಾಗ ಒಂದು ಹಾರ್ಮೋನ್ ಅಂದ್ರೆ ಹ್ಯೂಮನ್ ಕೊರಿಯಾನಿ ಗೊನಾಡೋಟ್ರೋಪಿನ್ ಅಥವಾ ಪ್ರೆಗ್ನೆನ್ಸಿ ಹಾರ್ಮೋನ್ ಅಂತ ಕೂಡ ಹೇಳ್ತೇವೆ ಸೋ ಆ ಎಂಬ ಹಾರ್ಮೋನ್ ಪ್ರೊಡ್ಯೂಸ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಯಾವಾಗ ನಿಮ್ಮ ಭ್ರೂಣ ಹೋಗಿ ನಿಮ್ಮ ಗರ್ಭಕೋಶದ ವಾಲಿಗೆ ಅಟ್ಯಾಚ್ ಆಗುವಾಗ ಆ ಟೈಮ್ ಅಲ್ಲಿ ಈ ಒಂದು ಪ್ರೆಗ್ನೆನ್ಸಿ ಹಾರ್ಮೋನ್ ಪ್ರೊಡ್ಯೂಸ್ ಮಾಡಲಿಕ್ಕೆ ಶುರು ಮಾಡುತ್ತೆ ಅಥವಾ ಪ್ರೆಗ್ನೆನ್ಸಿಯ ಅರ್ಲಿ ಸ್ಟೇಜ್ ಅಥವಾ ಅರ್ಲಿ ಹಂತದಲ್ಲಿ ಅಂತ ಹೇಳಬಹುದು ಈ ಒಂದು ಹಾರ್ಮೋನ್ ಪ್ರೊಡ್ಯೂಸ್ ಮಾಡಲಿಕ್ಕೆ ಶುರು ಮಾಡುತ್ತೆ ಈ ಒಂದು ಹಾರ್ಮೋನ್ ನಿಮ್ಮ ಬ್ಲಡ್ ಅಲ್ಲಿ ಕೂಡ ದೊರೆಯುತ್ತೆ ಅಂದ್ರೆ ಬ್ಲಡ್ ಟೆಸ್ಟ್ ಮಾಡಿದ್ರೆ ಬ್ಲಡ್ ಅಲ್ಲಿ ಕೂಡ ಡಿಟೆಕ್ಟ್ ಆಗುತ್ತೆ ಅಥವಾ ಯೂರಿನ್ ಅಲ್ಲಿ ಕೂಡ ಎಕ್ಸ್ಕ್ರೀಟ್ ಆಗುತ್ತೆ ಸೊ ನಿಮ್ಮ ಪ್ರೆಗ್ನೆನ್ಸಿಯ ಅರ್ಲಿ ಸ್ಟೇಜ್ ಅಥವಾ ಅರ್ಲಿ ಹಂತದಲ್ಲಿ ಈ ಎಚ್ಸಿಜಿನ ವ್ಯಾಲ್ಯೂ ಅಥವಾ ಎಚ್ಸಿಜಿನ ಕ್ವಾಂಟಿಟಿ ತುಂಬಾನೇ ಲೋ ಇರುತ್ತೆ ಆಫ್ಟರ್ ಎವ್ರಿ 48 ಟು 72 ಅವರ್ಸ್ ನಿಮ್ಮ ನಿಮ್ಮ ಪ್ರೆಗ್ನೆನ್ಸಿಯ ಎವ್ರಿ 48 ಟು 72 ಅವರ್ಸ್ ಈ ಒಂದು ಹಾರ್ಮೋನ್ ಇನ್ಕ್ರೀಸ್ ಆಗಿ ಡಬಲ್ ಆಗಲಿಕ್ಕೆ ಶುರುವಾಗುತ್ತೆ ಸೊ ಈ ಹಾರ್ಮೋನಿನ ಲೆವೆಲ್ ಫಸ್ಟ್ 3 ಮಂತ್ಸ್ ಅಂತಲೇ ಹೇಳ್ಬೋದು ಪ್ರೆಗ್ನೆನ್ಸಿಯ 3 ಮಂತ್ಸ್ ಅಲ್ಲಿ ಈ ಲೆವೆಲ್ ತುಂಬ ಹೈ ಇರುತ್ತೆ ಸ್ಟಾರ್ಟಿಂಗ್ ಅಲ್ಲಿ ತುಂಬ ಲೋ ಇರುತ್ತೆ ಬಟ್ ಆಫ್ಟರ್ 48 ಟು 72 ಅವರ್ಸ್ ಈ ಒಂದು ಈ ಎಚ್ಸಿಜಿನ ವ್ಯಾಲ್ಯೂ ಡಬಲ್ ಆಗಲಿಕ್ಕೆ ಶುರುವಾಗುತ್ತೆ ಸೊ ನಿಮ್ಮ ಪ್ರೆಗ್ನೆನ್ಸಿಯ ಅರ್ಲಿ ಸ್ಟೇಜ್ ಅಂದ್ರೆ ಅರ್ಲಿ ಹಂತದಲ್ಲಿ ನೀವು ಪ್ರೆಗ್ನೆನ್ಸಿ ಟೆಸ್ಟ್ ಮಾಡಿದ್ರೆ ಆ ಟೈಮ್ ಅಲ್ಲಿ ಸೆಕೆಂಡ್ ಲೈನ್ ಅಂದ್ರೆ ಟಿ ಲೈನ್ ಮಸುಕಾಗಿ ಬರುತ್ತೆ ಸೊ ಮಸುಕಾಗಿ ಬಂದ್ರೆ ನೀವು ಪ್ರೆಗ್ನೆಂಟ್ ಇದ್ದೀರಾ ಅಂದ್ರೆ ನೀವು ರಿಸಲ್ಟ್ ಪಾಸಿಟಿವ್ ಅಂತ ಅರ್ಥ ಮಸುಕಾಗಿ ಯಾಕೆ ಬಂದಿದೆ ಅಂದ್ರೆ ನಿಮ್ಮದು ಎಚ್ಸಿಜಿನ ವ್ಯಾಲ್ಯೂ ನಿಮ್ಮ ಬಾಡಿ ಒಳಗೆ ತುಂಬಾ ಲೋ ಇದೆ ನೀವು ನಿಮ್ಮ ಪ್ರೆಗ್ನೆನ್ಸಿಯ ಅರ್ಲಿ ಸ್ಟೇಜ್ ಅಥವಾ ಪ್ರೆಗ್ನೆನ್ಸಿಯ ಅರ್ಲಿ ಹಂತದಲ್ಲಿ ಇದ್ದೀರಾ ಎಂದು ಅರ್ಥ ಸೊ ಒಂದು ವೇಳೆ ನಿಮಗೆ ಮಸುಕಾಗಿ ಬಂದ್ರೆ ನೀವು ಬೇಕಾದ್ರೆ ಆ ಟೈಮ್ ಅಲ್ಲಿ ಡಾಕ್ಟರ್ ಹತ್ರ ಹೋಗಿ ನಿಮ್ಮ ಪ್ರೆಗ್ನೆನ್ಸಿಯ ಅನ್ನು ಕನ್ಫರ್ಮ್ ಮಾಡಬಹುದು ಒಂದು ವೇಳೆ ನಿಮಗೆ ಏನು ವಾಮಿಟಿಂಗ್ ಇಲ್ಲ ಅಥವಾ ಏನು ಕೆಲವರಿಗೆ ಏನಾಗುತ್ತೆ ಸ್ಪಾಟಿಂಗ್ ಬರುತ್ತೆ ಅಂದ್ರೆ ಒಂದೆರಡು ಡ್ರಾಪ್ ಬ್ಲೀಡಿಂಗ್ ಬರಲಿಕ್ಕೆ ಶುರುವಾಗುತ್ತೆ ಸೊ ಆ ಟೈಮ್ ಅಲ್ಲಿ ಬೇಕಾದ್ರೆ ನೀವು ಡಾಕ್ಟರ್ ಹತ್ರ ಹೋಗಬಹುದು ಒಂದು ವೇಳೆ ನಿಮಗೆ ಆ ತರ ಏನು ಪ್ರಾಬ್ಲಮ್ ಇಲ್ಲ ನೀವು ಆರಾಮವಾಗಿ ಇದ್ದೀರಾ ಅಂದ್ರೆ ನಿಮ್ಮ ಟೆಸ್ಟ್ ಅನ್ನು ಆಫ್ಟರ್ 2 ಡೇಸ್
ಅಥವಾ 2 to 4 days ಆದಮೇಲೆ ಪುನಃ ರಿಪೀಟ್ ಮಾಡಿ ನೋಡ್ಬೋದು. ಯಾಕೆಂದರೆ ಆ ಟೈಮಲ್ಲಿ 2 ದಿವಸದ ಮುಂಚೆ ಇದ್ದ ಮಸುಕಾದ ಲೈನ್ ಆ ಟೈಮಲ್ಲಿ ರಿಪೀಟ್ ಟೆಸ್ಟ್ ಮಾಡುವಾಗ ಡಾರ್ಕ್ ಆಗಿ ಬಂದಿರುತ್ತೆ. ಯಾಕೆಂದರೆ ಆ ಟೈಮಲ್ಲಿ ಎಚ್ ಸಿ ಜಿ ವ್ಯಾಲ್ಯೂ ಡಬಲ್ ಆಗಲಿಕ್ಕೆ ಶುರುವಾಗಿದೆ. ಸೊ ಆ ಟೈಮಲ್ಲಿ ಕೂಡ ಒಂದು ವೇಳೆ ಲೈಟೇ ಲೈನ್ ಇದ್ದರೆ ಡಾರ್ಕ್ ಆಗ್ತಾ ಇಲ್ಲದಿದ್ದರೆ ನೀವು ಆ ಟೈಮಲ್ಲಿ ಡಾಕ್ಟರ್ ಹತ್ರ ಹೋಗಿ ಒಂದ್ಸಲ ಚೆಕಪ್ ಮಾಡಿಸ್ಕೊಳ್ಳೋದು ಹೆಚ್ಚು ಒಳ್ಳೆಯದು. ನಿಮಗೆ ವಿಡಿಯೋ ಅರ್ಥ ಆಯ್ತಂತ ಅಂದ್ಕೊಂಡಿದ್ದೀನಿ. ಇದ್ರ ಬಗ್ಗೆ ಏನಾದರೂ ಡೌಟ್ಸ್ ಏನಾದರೂ ಕ್ವೆರೀಸ್ ಇದ್ದರೆ ನಾನು ಕಮೆಂಟಲ್ಲಿ ತಿಳಿಸಿ ಖಂಡಿತ ಆನ್ಸರ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಬಾಯ್ ಬಾಯ್, ನಮಸ್ಕಾರ.